जिला कलेक्टर गोविंद रेड्डी ने कहा कि आज प्रौद्योगिकी से जुड़े अपराधों की संख्या दिन ब दिन बढ़ती ही जा रही है और पुलिस प्रणाली में प्रौद्योगिकी प्रणाली को भी बदलने की जरूरत है। उन्होंने मंगलवार को बीदर के जिला पुलिस परेड ग्राउंड में पुलिस झंडा दिवस कार्यक्रम में सम्मानित अतिथि के रूप में बात की। आज बैंक खातों को हैक करके पैसे चुराने का अपराध करने वाले हैकरों की संख्या बढ़ती जा रही है, जिसके लिए उन्होंने पुलिस अपराध विभाग को मजबूत करने का आह्वान किया है। किसी भी देश को आर्थिक और सामाजिक रूप से मजबूत होने के साथ साथ सुरक्षा की दृष्टि से भी वहां की पुलिस व्यवस्था मजबूत होनी चाहिए। उन्होंने कहा कि कर्नाटक राज्य पुलिस सुरक्षा के मामले में भारत में दूसरे स्थान पर है और उनका सम्मान करना इस देश के प्रत्येक नागरिक का कर्तव्य है। मुख्य अतिथि के रूप में बोलते हुए सेवानिवृत्त पीएसआई दयानंद ने कहा कि पुलिस झंडा दिवस पर सभी लोग एक दूसरे से मिलेंगे। एसपी चन्नबसवाना ने कहा कि वह सेवानिवृत्त अधिकारियों के लिए भीष्म नामक कार्यालय स्थापित करने के लिए सभी सेवानिवृत्त अधिकारियों की ओर से उन्हें बधाई दी है। जिला पंचायत के मुख्य कार्यपालन अधिकारी डॉ. गिरीश बड़ोले, जिला उप वन संरक्षक वनथी एमएम और वायुसेना स्टेशन के ग्रुप कैप्टन रितेश शर्मा, अतिरिक्त एसपी महेश मेघनावर, एएसपी चंद्रकांत पुजारी और अन्य वरिष्ठ पुलिस अधिकारी, कर्मचारी और सेवानिवृत्त पुलिस अधिकारी उपस्थित रहे। इसी अवसर पर पुलिस टिकट जारी किए गए। 6 अलग अलग पुलिस टुकड़ियों ने परेड की और सलामी दी। कैमरामैन पुपराज का कवरेज। सेवा सल सुदीर्घ निवर्ति आगे अब नम पुण्य इन तुम्हें हमे दिन तुम्हें खुशी आगे 31 वर्ष सुदीर्घ सेवा अवकाश पुलिस इलाके निवृत्ति नर नन कार्यक्रम के करे गौरव नीड़ू जीवन अविस्मरणीय दिन वे नन ನೀಡಿರುವ ಗೌರವ ಎಲ್ಲ ನಿವಾರ್ತಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನೀಡಿರುವ ಗೌರವ ಎಂದು ನಾನು ಭಾವಿಸುತ್ತೇನೆ. ಸಮವಸ್ತ್ರ ಧರಿಸಿ ಕರ್ತವ್ಯ ನಿರ್ವಹಿಸಲು ಕೂಡ ಸೌಭಾಗ್ಯ ಬೇಕು. ಪೊಲೀಸ್ ಇಲಾಖೆಗೆ ಸೇರಿ 31 ಸೇವೆ ಸಲ್ಲಿಸಿದ್ದು ಸಮಾಧಾನ ತಂದಿದೆ. ಕಾನ್ಸ್ಟೇಬಲ್ ಆಗಿ ಕರ್ತವ್ಯಕ್ಕೆ ಸೇರಿ ಪಿ ಎಸ್ ಐ ಆಗಿ ನಿವೃತ್ತಿ ಹೊಂದುವ ಅವಕಾಶ ಸಿಕ್ಕಿತ್ತು. ನಾನು ನಿವೃತ್ತಿ ಹೊಂದಿರುವ ಏನೋ ಸದ್ಯ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ಸಿಬ್ಬಂದಿಗಳು ನನ್ನದೊಂದು ವಿನಂತಿ, ನಮಗೆ ಇಲಾಖೆ ನೀಡಿರುವ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಜವಾಬ್ದಾರಿ ಭಾವದಿಂದ ನಿರ್ವಹಿಸೋಣ. ಬೇರೆ ಬೇರೆ ಇಲಾಖೆಗಳಲ್ಲಿ ಕುಟುಂಬ ಪ್ರಧಾನವಾಗಿ ಜೀವನ ನಡೆಸುತ್ತಾರೆ. ಪೊಲೀಸ್ ಇಲಾಖೆಯವರು ಮಾತ್ರ ವೃತ್ತಿ ಪ್ರಧಾನವಾದ ಜೀವನವಾಗಿರುತ್ತದೆ. ಇದರ ನಡುವೆ ನಾವು ನೆಮ್ಮದಿಯನ್ನು ಹುಡುಕಿಕೊಂಡು ಜೀವನ ನಡೆಸಬೇಕಾಗುತ್ತದೆ. ಅವಶ್ಯಕತೆಯಿಂದ ಹಿರಿಯ ಅಧಿಕಾರಿಗಳು ತಮ್ಮ ಅಧೀನದ ಸಿಬ್ಬಂದಿಗಳಿಗೆ ಕುಂದುಕೊರತೆಗಳ ವೈಯಕ್ತಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳಿಗೆ ಸ್ಪಂದಿಸುವ ಅವಶ್ಯಕತೆಯಿಂದ ಡ್ಯೂಟಿ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ಎಂದು ಭಾವಿಸುವ ನಾವುಗಳು ಸಿಬ್ಬಂದಿಗಳಿಗೆ ಕಷ್ಟ ಬಂದಾಗಲೂ ನಮ್ಮವರೇ ಎನ್ನುವ ಭಾವದಿಂದ ಕಾಣಬೇಕೆಂದು ಧ್ವಜ ದಿನಾಚರಣೆಯ ಶುಭಾಶಯಗಳು. ಇವತ್ತು ಅತ್ಯಂತ ಆಕರ್ಷಕ ಪರೇಡನ್ನು ವೀಕ್ಷಿಸಲಿಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಸೊ ಇಂದಿನ ಕವಾಯತು ತುಂಬ ಆಕರ್ಷಕವಾಗಿತ್ತು ಮತ್ತು ಸುಂದರವಾಗಿತ್ತು. ಮತ್ತು ಈವನ್ ನಾವು ಡಿಫೆನ್ಸದ್ದು ಪರೇಡ್ ನೋಡ್ತೀವಲ್ಲ, ಆ ಪರೇಡ್ಗಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇರಲಿಲ್ಲ ಇವತ್ತಿನ ಪರೇಡ್. ಅದಕ್ಕೆ ಇವತ್ತಿನ ಪರೇಡನ್ನು ನಡೆಸಿಕೊಟ್ಟ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಪೊಲೀಸ್ ಇಲಾಖೆ ಕುರಿತು ಒಂದೆರಡು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಪ್ರೆಸೆಂಟ್ಸ್ ಓಲ್ ಆಫ್ ದ ಗೌರ್ಮೆಂಟ್. ಈಗ ನಾವು ರೈಸ್ ಆಗೈತೀವಿ ಇಲ್ಲಂತೇಳಿ ನಾವು ಟೆಸ್ಟ್ ಮಾಡ್ಬೇಕಾರೆ ಒಂದೆರಡು ಕಾಲನಷ್ಟೇ ಟೆಸ್ಟ್ ಮಾಡಿದರೆ ಸಾಕು ಅಂತ ಹೇಳ್ತಾರೆ. ಅದೇ ರೀತಿ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತೇಳಿ ತಿಳ್ಕೋಬೇಕಾದ್ರೆ ಪೊಲೀಸ್ ಇಲಾಖೆಯನ್ನು ಒಂದು ನಾವು ಪರಾಮರ್ಶಿಸಿದರೆ ಸಾಕು. ಪೊಲೀಸ್ ಇಲಾಖೆಯೇ ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಇಂದ ಗೌರ್ಮೆಂಟ್. ಅದೇ ಕಾರಣಕ್ಕಾಗಿ ಹೋಮ್ ಮಿನಿಸ್ಟರ್ ಅವರಿಗೆ ಕ್ಯಾಬಿನೆಟ್ದಲ್ಲಿ ನಂಬರ್ 2 ಇಟ್ಟಿರ್ತಾರೆ, ಸೆಂಟ್ರಲ್ದಲ್ಲಾಗಲಿ ಸ್ಟೇಟ್ನಲ್ಲಾಗಲಿ. ಸೊ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ನಂತರ ನಂಬರ್ 2 ಇಂಪಾರ್ಟೆನ್ಸ್ ಇರೋದು ಹೋಮ್ ಮಿನಿಸ್ಟರ್ ಇರ್ತೈತಿ. ಸೊ ಅಷ್ಟು ಪ್ರಮುಖವಾದ ಕರ್ತವ್ಯವನ್ನು ಪೊಲೀಸ್ ಇಲಾಖೆ ನಡೆಸಿಕೊಡ್ತೈತಿ. ಸೊ ಒಬ್ಬ ನಮಗೆ ಮನುಷ್ಯರಿಗೆ ನಾವು ಶಾಂತ ರೀತಿಯಿಂದ ಇರೋದು ಎಷ್ಟು ಮುಖ್ಯವೋ ಅದೇ ರೀತಿ ದೇಶ ಶಾಂತ ರೀತಿಯಿಂದ ಇರಬೇಕಪ್ಪ ಅಂತಂದ್ರೆ ಪೊಲೀಸ್ ಇಲಾಖೆ ಅತ್ಯಂತ ಮಹತ್ವ. ಸೊ ಬೇರೆ ದೇಶಗಳು ನಮ್ಮನ್ನು ನೋಡುವುದು ಆ ದೇಶ ಎಷ್ಟು ಶಾಂತ ರೀತಿಯಿಂದ ಇದೆ, ಲಾ ಎಷ್ಟು ಚೆನ್ನಾಗಿ ಅನುಷ್ಠಾನಗೊಳ್ತಿದೆ, ಲಾ ಅಂಡ್ ಆರ್ಡರ್ ಎಷ್ಟು ಚೆನ್ನಾಗಿದೆ. ಸೊ ನಾವು ಅಲ್ಲಿ ಹೋದರೆ ನಾವು ಸುಖವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದೇನು, ನಾವು ಉದ್ಯಮಗಳನ್ನು ಸ್ಥಾಪನೆ ಮಾಡ್ಬೋದೇನು, ಅಲ್ಲಿ ನಮ್ಮ ಉದ್ಯೋಗಗಳಿಗೆ ಯಾವುದು ತೊಂದರೆ ಆಗುವುದಿಲ್ಲ ಏನು ಅನ್ನೋದನ್ನು ನೋಡ್ತಾರೆ. ಈಗ ವಿಶೇಷವಾಗಿ ಕರ್ನಾಟಕ ಆಲ್ಮೋಸ್ಟ್ ಇಂಡಿಯಾದಲ್ಲಿ ನಂಬರ್ 2 ಇನ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಆಮೇಲೆ ಆಲ್ ಇಂಡಿಯಾ ಸರ್ವಿಸ್ದವರು ಎಲ್ಲ ಸೆಲೆಕ್ಟ್ ಮಾಡೋದು ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ತಾರೆ. ಈಗ ಎಲ್ಲ ಪ್ರವಾಸಿಗರು ಕರ್ನಾಟಕಕ್ಕೆ ಜಾಸ್ತಿ ಬರ್ತಾರೆ.
ಯಾಕಂತಂದರೆ ಕರ್ನಾಟಕದ ಪೊಲೀಸ್ ಇಲಾಖೆ ಸೊ ಲಾ ಆ್ಯಂಡ್ ಆರ್ಡರ್ನ ಅತ್ಯಂತ ಸುವ್ಯವಸ್ಥವಾಗಿ ಮೇಂಟೈನ್ ಮಾಡ್ತಾ ಇದೆ. ಬೇರೆ ಪೊಲೀಸ್ ಲೈಬ್ರರಿ ಕೂಡ ನಮ್ಮ ಬಳಿ ಇದೆ. ಇಲ್ಲಿ 200ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಮಕ್ಕಳು ಏನಂದರೆ ಇದರ ಸದುಪಯೋಗ ಪಡೆದುಕೊಂಡು ಇವತ್ತು ಸರ್ಕಾರಿ ವಿವಿಧ ಸರ್ಕಾರಿ ನೌಕರಿಗಳಿಗೆ ಜಾಯಿನ್ ಆಗಿದ್ದಾರೆ. ಇದು ಒಂದು ಹೆಮ್ಮೆಯ ವಿಷಯವಾಗಿದೆ. ಜೊತೆಗೆ ಈ ಬಾರಿ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿಗಳ ಆರೋಗ್ಯದ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ಹೆಲ್ತ್ ಬುಕ್ಗಳನ್ನು ಕೂಡ ವಿತರಣೆ ಮಾಡಲಾಗಿದೆ. SSLC PU ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪೊಲೀಸ್ ಕುಟುಂಬದ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ. ಉನ್ನತ ಮಟ್ಟದ ಪದವಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ನಮ್ಮ ಪೊಲೀಸ್ ಕುಟುಂಬದ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ. ನಮ್ಮ ಪೊಲೀಸ್ ಕುಟುಂಬದವರಿಗಾಗಿ, ಅವರ ಅನುಕೂಲಕ್ಕಾಗಿ ಶುದ್ಧ ಕುಡಿಯುವ ನೀರಿನ RO ಪ್ಲಾಂಟ್ಗಳನ್ನು ಕೂಡ ಇಲ್ಲಿ ನಡೆಸಲಾಗ್ತಾ ಇದೆ. ಜೊತೆಗೆ ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರಿಗೆ ಮತ್ತು ಸರ್ವಿಸ್ನಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿಯವರಿಗೂ ಕೂಡ ಸಬ್ಸಿಡರಿ ಕ್ಯಾಂಟೀನ್ ಸೌಲಭ್ಯವನ್ನು ಒದಗಿಸಲಾಗಿದೆ. ಹಾಗೂ ನಿವೃತ್ತ ಮತ್ತು ಸರ್ವಿಸ್ನಲ್ಲಿರುವಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಆರೋಗ್ಯ ಭಾಗ್ಯದ ಅಡಿಯಲ್ಲಿ ಅವರ ಆರೋಗ್ಯದ ಖರ್ಚು ವೆಚ್ಚಗಳನ್ನು ಕೂಡ ಭರಿಸಲಾಗುತ್ತಿದೆ. ಜೊತೆಗೆ ವಿಶೇಷವಾಗಿ ಬೀದರ್ ಜಿಲ್ಲೆಯ ಪೊಲೀಸ್ನ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರಿಗೆ ವಿಶೇಷ ಗುರುತಿನ ಚೀಟಿಗಳನ್ನು ನೀಡುವುದರ ಮೂಲಕ ಯಾವುದೇ ತರಹದ ಅವಘಡಗಳು, ಅಪಘಾತಗಳು ಆದ ಸಂದರ್ಭದಲ್ಲಿ ಅವರ ಬ್ಲಡ್ ಗ್ರೂಪು, ಅವ್ರದ್ದು ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೂಡಲೇ ಯಾರಾದರೂ ಸಂಪರ್ಕಿಸೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಕೂಡ ಏನಂದರೆ ವಿಶಿಷ್ಟವಾದಂತಹ ಗುರುತಿನ ಚೀಟಿಗಳನ್ನು ಕೂಡ ನೀಡಲಾಗಿದೆ. ಜೊತೆಗೆ ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರಿಗೆ ಒಂದು ನಿವೃತ್ತ ಅಧಿಕಾರಿಗಳಿಗೆ ಒಂದು ವಿಶೇಷವಾದಂತಹ ಕಚೇರಿಯ ನವೀಕೃತ ಮಾಡಿ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕೆ ಭೀಷ್ಮ ಅಂತ ಹೇಳಿ ಹೆಸರಿಡಲಾಗಿದೆ. ಅಲ್ಲದೆ ಈ ಬಾರಿ ಮಾನ್ಯ ಜಿಲ್ಲಾಧಿಕಾರಿಗಳವರ ಸಹಕಾರದಿಂದಾಗಿ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಅನುಸರಿಸಿ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಸರ್ಟಿಫೈಡ್ ಸಹೋದ್ಯೋಗಿಗಳಿಂದ ಈ ಕ್ರಿಕೆಟ್ ಕ್ರೀಡಾಂಗಣವನ್ನು ಕೂಡ ಏನಂತಂದರೆ ಇಲ್ಲಿ ಈಗ ಮಾಡಲಾಗ್ತಾ ಇದೆ. ಅಲ್ಲಿಯೂ ಕೂಡ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮಕ್ಕಳಿಗೆ ಉತ್ತಮ ಮಟ್ಟದ ತರಬೇತಿಯನ್ನು ಕೂಡ ನಾವು ಕೊಡಲಿಕ್ಕೆ ಯೋಜಿಸಲಾಗಿದೆ. ಇತ್ತೀಚೆಗೆ ನಮ್ಮ ಇಲಾಖೆಯ ಜನವಾಡ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶ್ರೀ ರಾಜಪ್ಪ ರವರ ಮಗಳಾದ ಡಾಕ್ಟರ್ ದಿವ್ಯಾರವರು